The children you came to know about the reproduction in animals, isn't it? It might be a bird or it might be any animal or it might be a human being, isn't it? Because they give birth to the younger one, and some animals like hen and birds they give eggs, isn't it? From that egg, the younger one will come. That you came to know in the last video. So now we are going to discuss about the plants reproduction. okay. how about the plants? how they reproduct? are they similar to the animals? or it is different? shall we start with that? okay. let's start. so children, here i'm showing you on the screen the life cycle or you can say the cycle of the seed or you can say the plant. see, before it is going to be a plant, it is if you, as I have discussed with you in the last video about the seed, if you saw a seed in the soil, so from the seed you will get the sprout, isn't it? So after the sprout coming, then it will start leaves are coming, hmm? then it is started growing, isn't it? So from the seed you are getting a plant, then from the plant you are getting a flower and from that flower you are getting unripened fruit. From that you will get a fruit. Again from that fruit you are getting seed. See that's why we say this one as we are getting the trees from seed to seed itself. Is it not wonder in the nature? ಸಿ ನಾವು ಬೀಜದಿಂದ ಬೀಜನೇ ಬೆಳಿತೀವಿ ಅಥವಾ ಬೀಜನೇ ತಗೋತೀವಿ ಅಂತ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ಟೇಕ್ ಅ ಮ್ಯಾಂಗೋ ಟ್ರೀ ಸೊ ಮ್ಯಾಂಗೋ ಟ್ರೀದಲ್ಲಿ ನೀವು ಮ್ಯಾಂಗೋ ಎಲ್ಲ ಅದು ರೈಪ್ ಆದ ತಕ್ಷಣ ಏನು ತಿಂತೀರಲ್ಲ ಅದ್ರ ಮಧ್ಯೆ ಒಂದು ಬೀಜ ಇರುತ್ತೆ ಸೀಡ್ ಇರುತ್ತೆ ಅಲ್ವಾ ಸೊ ಟೇಕ್ ದಟ್ ಸೀಡ್ ಆ್ಯಂಡ್ ಸೋ ದಟ್ ಒನ್ ಬೀಜನ ಏನು ಮಾಡಬೇಕು ನೆಲದಲ್ಲಿ ಹಾಕಿ ಓಕೆ

सो अदेव अदर अब्ताे बै डे डे बै डे इट इस ग्रोयिंग एंड वन डे मैंगो सीड हाज ग्रोन टू एंड प्लांट हाज ग्रोन टिल ट्री सो ट्री आद तक यू कैन सी दि मैंगोज़ इन दैट अल्वा

So, ripen atashna, as I told you, again you will get the seed, isn't it? So, this is how the cycle repeats again and again throughout the year. Got it, children, how we are getting the plant or how we are getting the trees. So, here some of the trees are coming from the seeds and some of the some of the plants are coming from the stems. For example, rose. ರೋಸನ್ನು ಯಾವಾಗಲಾದರೂ ನೀವು ಮನೆಯಲ್ಲಿ ಹಚ್ಚಬೇಕಾದ್ರೆ ಅದರದ್ದು ಸೀಡ್ಸ್ ಕೊಡೋಲ್ಲ ಏನು ಮಾಡ್ತಾರೆ ಒಂದು ಅರ್ಧ ಭಾಗ ಸ್ಟೆಮ್ನ ಕ್ರಾಸ್ ಕಟ್ ಮಾಡಿಬಿಟ್ಟು ಕೊಡ್ತಾರೆ ತಗೊಳ್ಳಿ ಮನೆಯಲ್ಲಿ ಹಚ್ಚಿ ಅಂತ ಸೊ ಅದು ನೀವು ಮನೆಗೆ ತಂದುಬಿಟ್ಟು ಹಚ್ಚಿದರೆ ಅದು ಗ್ರೋ ಆಗಿ ನಿಮಗೆ ಫ್ಲಾವರ್ಸ್ ಕೊಡುತ್ತೆ ಹಿಯರ್ ಚಿಲ್ಡ್ರನ್ ವಿ ಡಿಂಟ್ ಯೂಸ್ ಸೀಡ್ ಟು ಗ್ರೋ ದ ಪರ್ಟಿಕ್ಯುಲರ್ ಪ್ಲಾಂಟ್ ಆರ್ ಯು ಕ್ಯಾನ್ ಸಿ ದ ರೋಸ್ ಪ್ಲ್ಯಾಂಟ್ ವಾಟ್ ಯು ಹ್ಯಾವ್ ಡನ್ ಸ್ಟೆಮ್ನ ಕಟ್ ಮಾಡಿರೋದ್ರಿಂದ ಅದನ್ನು ನೀವು ಸಾಯಿಲಲ್ಲಿ ಹಾಕಿದ ತಕ್ಷಣ ಅದು ಗ್ರೋ ಆಗುತ್ತೆ ದಿಸ್ ಈಸ್ ಹೌ ದ ಪ್ಲ್ಯಾಂಟ್ ಯು ಆರ್ ಗಾಟ್ ಇಟ್ ಸೊ ಸಮ್ ಆಫ್ ದಿ ಪ್ಲ್ಯಾಂಟ್ಸ್ ದೇ ಆರ್ ಗ್ರೋಯಿಂಗ್ ಫ್ರಮ್ ದಿ ಸ್ಟೆಮ್ಸ್ ಆ್ಯಂಡ್ ಸಮ್ ಆಫ್ ದ ಪ್ಲ್ಯಾಂಟ್ಸ್ ದೇ ಆರ್ ಗ್ರೋಯಿಂಗ್ ಫ್ರಮ್ ಸೀಡ್ಸ್ ಗಾಟ್ ಇಟ್ ಲೆ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ್ಯಾಟ್ ಹಿಯರ್ ದ ಸೀಡ್ಸ್

ರೆಗ್ಯುಲರ್ ಆಗಿ ನಾನು ನಿಮ್ಗೆ ಹೇಳಿದ್ನಲ್ಲ ಅದೇ ಪ್ರೊಸೀಜರ್ ಇದಕ್ಕೂ ಕೂಡ ಮಾಡಬೇಕು ಸೊ ಅದಾದಮೇಲೆ ನಿಮಗೆ ಸಣ್ಣದಾಗಿ ಅದು ಗ್ರೋ ಆಗೋದು ಕಾಣಿಸುತ್ತೆ ಅದಾದಮೇಲೆ ಲೇಟ್ರ್ ಆನ್ ಯು ವಿಲ್ ಗೆಟ್ ದಿ ಕೊರಿಯಾಂಡರ್ ಸಿ ಹಾಗೆ ನೀವು ಕೊರಿಯಾಂಡರ್ನ ಹಾಗೇ ಕಿತ್ಕೊಳ್ತೇನೆ ಬಿಟ್ಬಿಡಿ ಅಲ್ಲೇ ಓಕೆ ಸೊ ಲೇಟ್ರ್ ಆನ್ ಅದು ಸ್ವಲ್ಪ ಏನಾಗುತ್ತೆ ಅದು ಈ ಚಿಕ್ಕ ಚಿಕ್ಕ ಕೊರಿಯಾಂಡರ್ ಕೊತ್ತಂಬರಿ ಕಾಳನ್ನು ಅದು ಕೊರಿಯಾಂಡರ್ ಸೀಡ್ಸ್ ಅಂತ ಹೇಳ್ತೀವಿ ಅದನ್ನು ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಟ್ ವಾಸ್ ಇನ್ ಅ ಗ್ರೀನ್ ಕಲರ್ ಡೂ ಇಟ್ ಇನ್ ಯುವರ್ ಹೋಮ್ ಚಿಲ್ಡ್ರನ್ ಓಕೆ ಸೊ ಯು ವಿಲ್ ಗೆಟ್ ದಿ ಕೊರಿಯಾಂಡರ್ ಸೀಡ್ ಫ್ರಮ್ ದಿ ಕೊರಿಯಾಂಡರ್ ಆ್ಯಸ್ ವೆಲ್ ಆ್ಯಸ್ ಫ್ರಮ್ ಕೊರಿಯಾಂಡರ್ ಸೀಡ್ ಯು ಆರ್ ಗೆಟಿಂಗ್ ಕೊರಿಯಾಂಡರ್ ಈಸೆಂಟಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಕಾಳಿಂದ ನಾವು ಕೊತ್ತಂಬರಿ ಸೊಪ್ಪನ್ನು ಮಾಡ್ಬೋದು ಕೊತ್ತಂಬರಿ ಸೊಪ್ಪಿನಿಂದ ಅಗೇನ್ ಏನು ಮಾಡ್ಬೋದು ಕೊತ್ತಂಬರಿ ಕಾಳುಗಳನ್ನು ಮಾಡ್ಕೊಬೋದು ಅರ್ಥ ಆಯಿತಾ ನಿಮಗೆ ಸೊ ನೆಕ್ಸ್ಟ್ ಕಮ್ಸ್ ಹಿಯರ್ ಅನದರ್ ಎಕ್ಸಾಂಪಲ್ ವಿ ಹ್ಯಾವ್ ಸನ್ಫ್ಲವರ್ ಸೊ ಸನ್ಫ್ಲವರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಇನ್ ದ ಲಾಸ್ಟ್ ವಿಡಿಯೋ ಇಸ್ ಇಟ್ ಸೊ ದ ಸೀಡ್ಸ್ ವಿಚ್ ಆರ್ ಅವೈಲೇಬಲ್ ವಿಚ್ ಆರ್ ವಿಚ್ ಯು ಆರ್ ಗೆಟ್ಟಿಂಗ್ ಇನ್ ದ ಮಿಡಲ್ ಆಫ್ ದಿ ಸನ್ಫ್ಲವರ್ ದ್ಯಾಟ್ ಯು ಹ್ಯಾವ್ ಟು ಸೋವ್ ಅಗೈನ್

ಆಮೇಲೆ ಮೆಂತ್ಯ ಸೊಪ್ಪಿನ ಸಾರು ಸೊ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ನೀವು ರೆಸಿಪೀಸ್ ಕೂಡ ಮಾಡ್ತೀರಾ ಸೊ ಅದು ಎಲ್ಲಿಂದ ಬರುತ್ತೆ ಮೆಂತ್ಯ ಸೊಪ್ಪು ಇಟ್ ಈಸ್ ಫ್ರಾಮ್ ಫೆನ್ಗ್ರಿಕ್ ಸೀಡ್ಸ್ ಈಸಂಟ್ ಇಟ್ ಸೊ ಅಗೇನ್ ನೆಕ್ಸ್ಟ್ ಮೂ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಆಫ್ ಚಿಕ್ಕು ಚಿಕ್ಕು ಪ್ಲಾಂಟನ್ನು ನೀವು ನೋಡಿರ್ತೀರಾ ಅಲ್ವಾ ಸೊ ಅದರಲ್ಲಿ ಚಿಕ್ಕು ನೀವು ತಿಂದ ತಕ್ಷಣ ಅದರಲ್ಲಿ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತೆ ಅಲ್ವಾ ಚಿಲ್ಡ್ರನ್ ಸೊ ಅದನ್ನು ನೀವು ಅಗೇನ್ ಸರ್ವ್ ಮಾಡಿದರೆ ನಿಮಗೇನು ಬರುತ್ತೆ ಮತ್ತು ಮತ್ತೇನು ಚಿಕ್ಕ ಪ್ಲ್ಯಾಂಟ್ ಬರುತ್ತೆ ನೋಡಿ ಹೇಗಿದೆ ಲೈಫ್ ಸೈಕಲ್ ಆಮೇಲೆ ನೆಕ್ಸ್ಟ್ ಸೋಯಾಬೀನ್ ಅದು ಕೂಡ ಹಾಗೇನೆ ಸೋಯಾಬೀನ್ ಸೊ ಚಿಲ್ಡ್ರನ್ ದೀಸ್ ಆರ್ ದಿ ಪ್ಲಾಂಟ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಸೀಡ್ಸ್ ಗಾಟ್ ಇಟ್ ಸೊ ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದಿ ಪ್ಲ್ಯಾಂಟ್ಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದ ಸ್ಟೆಮ್ಸ್

ಅದನ್ನು ನೀವು ಒಂದು ಜಾಗಕ್ಕೆ ಹಾಗೆ ಒಂದು ವಾರದವರೆಗೂ ಹಾಗೆ ಇಟ್ಬಿಡಿ ಮೇಲೆ ಅದ್ರ ಮೇಲೆ ಚಿಕ್ಕ 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 ರೂಟ್ಸ್ ಫಾರ್ಮ್ ಆಗೋದನ್ನು ನೀವು ನೋಡ್ತೀರ ಅಥವಾ ಆ ಪೊಟ್ಯಾಟ್ ಆ ರೂಟ್ಸ್ ಫಾರ್ಮ್ ಆಗಿರೋದನ್ನು ತಗೊಂಡೋಗಿ ಸಾಯಿಲಲ್ಲಿ ಡಂಪ್ ಮಾಡಿ ಸೊ ಆಫ್ಟರ್ ಫ್ಯೂ ಡೇಸ್ ಯು ವಿಲ್ ಗೆಟ್ ದ ಪ್ಲಾಂಟ್ ಈಸ್ ಗ್ರೋಯಿಂಗ್ ಸಿ ದಿಸ್ ಪೊಟ್ಯಾಟೊ ಈಸ್ ಅ ಪಾರ್ಟ್ ಆಫ್ ಸ್ಟೆಮ್ ಈ ರೂಟ್ಸನ್ನು ನಾವು ತಿಂತೀವಲ್ವ ಪೊಟ್ಯಾಟೊ ಈಸ್ ಸ್ಟೆಮ್ ಅದು ಸೊ ಅದನ್ನು ನಾವು ತಿಂತೀವಿ ಸ್ವೀಟ್ ಪೊಟ್ಯಾಟೊ ಆಮೇಲೆ ಬೀಟ್ರೂಟ್ ದೆನ್ ಕ್ಯಾರೆಟ್ ಅಲ್ವಾ ನೀವು ರೂಟ್ಸ್ ಇದನ್ನೆಲ್ಲ ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀರಾ ಸೊ ಲೈಕ್ ದ್ಯಾಟ್ ಚಿಲ್ಡ್ರನ್ ಈವನ್ ದ ಕ್ಯಾರೆಟ್ ಈಸ್ ಆಲ್ಸೋ ನೀವು ಕ್ಯಾರೆಟನ್ನು ಕಟ್ ಮಾಡಿ ಕೆಳಗಡೆ ಇರುವಂಥದ್ದನ್ನು ಮಾತ್ರ ಹೋಗ್ಬಿಟ್ಟು ಸಾಯಿಲಲ್ಲಿ ಹಾಕಿ ದ ಲಾಸ್ಟ್ ಲೋವರ್ ಪೋರ್ಷನ್ ಆಫ್ ದ ಕ್ಯಾರೆಟ್ ಅದನ್ನು ಕೂಡ ನೀವು ಮಣ್ಣಲ್ಲೇ ಹಾಕಿದರೆ ಅದು ಕೂಡ ಗ್ರೋ ಆಗುತ್ತೆ ಈ ಲೆಟ್ಯೂಸ್ ಅದನ್ನು ಕಟ್ ಮಾಡಿ ಕೆ ಲೋವರ್ ಪಾರ್ಟನ್ನ ನೀರಲ್ಲಿಟ್ಟರು ಕೂಡ ಅದು ಗ್ರೋ ಆಗುತ್ತೆ ಪೈನಾಪಲ್ ಸೊ ದೀಸ್ ಆಲ್ ಆರ್ ದಿ ಪ್ಲ್ಯಾಂಟ್ಸ್ ವಿಚ್ ಆರ್ ಯು ಕ್ಯಾನ್ ಸಿ ದ ಟ್ರೀಸ್ ದೀಸ್ ಆರ್ ಕಮಿಂಗ್ ಫ್ರಮ್ ದಿ ವಾಟ್ ಸ್ಟೆಮ್ಸ್ ಇಸ್ ದ್ಯಾಟ್ ಕ್ಲಿಯರ್ ಚಿಲ್ಡ್ರನ್ ಹೌ ದೇ ಆರ್ ಡಿಫ್ರೆಂಟ್ The plants coming from the seeds and the plants coming from the stems. Got it? Okay. So you know about the life cycle of the plant. What is that? First, you can see the seed, and next you will get a plant, and from that plant you will get a flower, and that flower you will get a unripened fruit. Fruit, you can say. Then from that you will get ripen fruit or you will get seed. Is that clear? So this is the life cycle of the seed or life cycle of the plant. So children, the seed is very important in the plant's reproduction, isn't it? As well as, as I have told you, the stem. It is also very important part of the plant. For the reproduction got it how the plants are reproduced by the seeds or by the what yes stems okay is that clear well next we'll move on to the eighth one the, li the living beings respond to stimulus what is meant by this children the living beings are respond to stimulus means

ಯಾಕೆ ನಿಮಗೆ ಅದು ಕೈಗೆ ಬಿಸಿ ತಾಗತ್ತೆ ಅಲ್ವಾ ಸೊ ಎನ್ವಿರಾನ್ಮೆಂಟಲ್ಲಿ ನಿಮಗೆ ಚಳಿಗಾಲದಲ್ಲಿ ಚಳಿ ಆಗುತ್ತೆ ಹ್ಞೂ ಅಂತ ಅಂತೀರಾ ಬಿಸಿ ಸೆಕೆದಲ್ಲಿ ಅಂತೀರಾ ಅಲ್ವಾ ಸೊ ಎನ್ವಿರಾನ್ಮೆಂಟಲ್ಲಿ ಐದರ್ ಶೆಕೆ ಇರಲಿ ಅಥವಾ ಇರಲಿ ಅದು ಹಾಟ್ ಇರಲಿ ಅದಕ್ಕೆ ನೀವು ಏನು ಮಾಡ್ತೀರಾ ಸ್ಪಂದಿಸ್ತೀರಾ ಯು ರಿಯಾಕ್ಟ್ ಇಸ್ ಇಂಟ್ ಇಟ್ whatever it is hot or it is cold you react for that so this is nothing but children you are responding for the stimulus stimulation these stimulations are coming from the our environment or you can say your surrounding area so living beings are responding to the

ದೆನ್ ನೀವು ಚಳಿಗಾಲದಲ್ಲಿ ಏನು ಮಾಡ್ತೀರಾ ನಿಮಗೆ ಚಳಿ ಆಗುತ್ತೆ ಅಂಥೇಳಿ ಸ್ವೆಟ್ರ್ ಹಾಕ್ತೀರಾ ಈ ಥರ ಎಲ್ಲ ಮಾಡ್ತೀರಾ ಅದೇ ಥರ ಎನಿಮಲ್ಸ್ ಏನು ಮಾಡಬೇಕು ಓಕೆ ಏನಾದರೂ ನಮ್ಮ ಥರ ಸ್ವೆಟ್ರ್ ಯಾರಾದರೂ ಕೊಡ್ತಾರಾ ಇಲ್ಲ ಬಟ್ ಸ್ಟಿಲ್ ದೇ ರೆಸ್ಪಾಂಡ್ ಟು ದಿ ಎನ್ವಿರಾನ್ಮೆಂಟ್ ಇಫ್ ಇಟ್ ಈಸ್ ಕೋಲ್ಡ್

ಪ್ರಚೋದನೆ ಆದರೆ ಲೈಕ್ ಸ್ಟಿಮ್ಯುಲೇಷನ್ಸ್ ಬೈಟಿಂಗ್ ಆಗಲಿ ಬಿಸಿ ತಾಗೋದಾಗಲಿ ಕೋಲ್ಡ್ ಇರೋದಾಗಲಿ ಫ್ರಿಜ್ ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಫುಲ್ ಕೂಲಾಗಿ ಬರುತ್ತೆ ಹವಾ ಬರುತ್ತೆ ಅಲ್ವಾ ಸೊ ಅದಕ್ಕೆ ಕೂಡ ನೀವು ರೆಸ್ಪಾಂಡ್ ಮಾಡ್ತೀರ ಸೊ ಲೈಕ್ ದಿಸ್ ಇನ್ ಯುವರ್ ಡೇ ಟು ಡೇ ಲೈಫ್ ಯು ಆರ್ ರೆಸ್ಪಾಂಡಿಂಗ್ ಟು ದಿ ವೇರಿಯಸ್ ಆಫ್ ಸ್ಟಿಮ್ಯುಲೇಷನ್ಸ್ ಇಜೆಂಟ್ ಇಟ್ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ ದ ಟಚ್ ಮೀ ನಾಟ್ ಪ್ಲಾಂಟ್ ಯು ಮೈಟ್ ಬಿ ಹರ್ಡ್ ಅಬೌಟ್ ಇಟ್ ರೈಟ್ ಸೊ ಟಚ್ ಮಿ ನಾಟ್ ಪ್ಲ್ಯಾಂಟ್ ನಾವೇನು ಹೆಸರು ಏನತ್ತೆ ಟಚ್ ಮಿ ನಾಟ್ ಮುಟ್ಟಬೇಡ ನನ್ನ ಅಂತ ಸೊ ದ ಪ್ಲ್ಯಾಂಟ್ ವಿಚ್ ಐ ಆಮ್ ಶೋಯಿಂಗ್ ಯು ಹಿಯರ್ ದ್ಯಾಟ್ ಈಸ್ ಕಾಲ್ ಟಚ್ ಮಿ ನಾಟ್ ಪ್ಲ್ಯಾಂಟ್ ಅದು ಮೊದಲು ಎಲೆ ಹೀಗೆ ಅರಳ್ಕೊಂಡಿರುತ್ತೆ ಯಾರಾದರೂ ಹೋಗಿ ನಿಮ್ಮ ಕೈನ ತಾಗಿಸಿ ಇಲ್ಲಾಂದರೆ ನಿಮ್ಮ ಕಾಲು ಅಥವಾ ಏನೋ ನೀವು ಅದಕ್ಕೆ ಥ್ರೋ ಮಾಡಿದ್ರು ಒಂದು ಕಡ್ಡಿ ಕೂಡ ನೀವು ಥ್ರೋ ಮಾಡಿದರೆ ಅದೇನು ಮಾಡುತ್ತೆ ಅರಳಿರೋ ಅಂಥದ್ದು ಎಲೆ ಲೀಫ್ ಏನಾಗುತ್ತೆ ಈ ಥರ ಮುದುಡ್ಕೊಳ್ಳುತ್ತೆ ಸಿ ಇವನ್ ದ ಪ್ಲ್ಯಾಂಟ್ಸ್ ಆರ್ ಆಲ್ಸೋ ಸ್ಟಿಮ್ಯು ದೇ ಆರ್ ರೆಸ್ಪಾಂಡಿಂಗ್ ಟು ದಿ ಸ್ಟಿಮ್ಯುಲೇಷನ್ಸ್ ಈಸ್ ಇಟ್ ಅಲ್ವಾ ಈವನ್ ದ ಸನ್ಫ್ಲವರ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಸನ್ ರೇಸ್ ಎಲ್ಲಿಂದ ಬರುತ್ ಬರ್ತಾ ಇರುತ್ತೋ ಆ ಕಡೆಗೆ ಟುವರ್ಡ್ಸ್ ಇಟ್ ಈಸ್ ಫೇಸಿಂಗ್ ಟುವರ್ಡ್ಸ್ ದಿ ಸನ್ ಈಸ್ ಈಸಂಟ್ ಇಟ್ ಡ್ಯೂರಿಂಗ್ ದ ಸನ್ಸೆಟ್ ವಾಟ್ ಇಟ್ ಡಸ್

ಇರುತ್ತೆ ಸರ್ವೈವ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಎಲಿಫೆಂಟ್ ಕ್ಯಾನ್ ಲಿವ್ ಟಿಲ್ ಸೆವೆಂಟಿ ಇಯರ್ಸ್ ಆ್ಯಂಡ್ ಕೌ ಇಟ್ ಕ್ಯಾನ್ ಲಿವ್ ಟಿಲ್ ಟ್ವೆಂಟಿ ಇಯರ್ಸ್ ಈಗಲ್ ಇಟ್ ಈಸ್ ಆಲ್ಸೋ ಲಿವ್ ಅಬೌಟ್ ಟ್ವೆಂಟಿ ಇಯರ್ಸ್ ಆ್ಯಂಡ್ ಅ ಮ್ಯಾನ್ ಲೈಕ್ ಹ್ಯೂಮನ್ ಬೀಯಿಂಗ್ ಲೈಕ್ ಅಸ್ ನಮಗೇನು ರೋಗ ಜನ ಏನು ಬರದೆ ಹೋದರೆ ಎಲ್ಲ ಹೆಲ್ದಿ ಆಗಿದ್ದರೆ ಎಲ್ಲಿವರೆಗೂ ಬದುಕ್ತೀವಿ ಅರೌಂಡ್ ಸೆವೆಂಟಿ ಆರ್ ಏಯ್ಟಿ ಇಯರ್ಸ್ ಆರ್ ಮೋರ್ ದ್ಯಾನ್ ದ್ಯಾಟ್ ಇನ್ ಸಮ್ ಕೇಸಸ್ ಓಕೆ ಕೆಲವೊಂದು ಸತಿ ನಾವು ನ್ಯೂಸಲ್ಲಿ ಕೂಡ ನೋಡಿರ್ತೀವಿ ಹಂಡ್ರೆಡ್ ಆ್ಯಂಡ್ ಒನ್ ಆದರೆ ಫುಲ್ ಜೋರಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ ಸೆಂಚುರಿ ಮಾಡಿದರು ಅಂಥೇಳಿ ಸೊ ಇನ್ ದ ರೇರ್ ಕೇಸ್ ಚಿಲ್ಡ್ರನ್ ವಿ ಆರ್ ಸೀನ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಕೆಲವೊಂದು ಜನ ಮಾತ್ರ ಮೋರ್ ದೆನ್ ಹಂಡ್ರೆಡ್ ಆರ್ ನಿಯರ್ ಟು ಹಂಡ್ರೆಡ್ ಬದುಕ್ತಾರೆ ಸೊ ಎವ್ರೇಜ್ ನೋಡಿದರೆ ಮೋರ್ ಓವರ್ 70 to 80 years Vargamatra lifespan So, this is how the lifespan takes place in the different animals. Like that, the plants are also having their own lifespan. So, here based on the lifespan of the plants, we have classified them into three groups. The first one is annuals second one is biennials and the third one is perennials what are those children annuals biennials then third one is perennials what is meant by these annuals means what see the plants which bear flowers and produce a fruit and die or in a season it, it will come okay ಸೊ ವಿದಿನ್ ಅ ಇಯರ್ ಏನು ಮಾಡುತ್ತೆ ಪ್ಲಾಂಟ್ ಬೆಳೆಯುತ್ತೆ ಫ್ರೂಟ್ ಕೂಡ ಕೊಡುತ್ತೆ ಫ್ಲವರ್ ಆಗುತ್ತೆ ಫ್ರೂಟ್ ಕೊಡುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ಡೈ ವಿದಿನ್ ಅ ಇಯರ್ ಆದರೆ ಅದಕ್ಕೆ ಏನಂತೀವಿ ನಾವು ಆನ್ಯುವಲ್ಸ್ ಆನ್ಯುವಲ್ ಪ್ಲ್ಯಾಂಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಜೋರ್ ವೀಟ್ ಮೇಸ್ಟ್ ಪ್ಯಾಡಿ ಪಂಪ್ಕಿನ್ ಕಾಟನ್

And again, it will become a big plant, and later on, it will started to give the, produce the flowers, and then jar means you might have seen see jawar is like this, and then it produces jar hmm? grains, and then after this, it will start. ಡಾಯಿಂಗ್ ಅಥವಾ ಅದು ಏನಾಗುತ್ತೆ ಡಾಯಿಂಗ್ ಇನ್ ದ ಸೆನ್ಸ್ ಅದರಲ್ಲಿ ನೀವು ಎಷ್ಟೇ ನೀರು ನೀರು ಹಾಕಿ ಅಥವಾ ಫರ್ಟಿಲೈಸರ್ ಹಾಕಿ ಎಷ್ಟು ಫರ್ಟೈಲ್ ಸಾಯಿಲ್ ಇದ್ದರೂ ಕೂಡ ಆ ಟೈಮ್ಗೆ ಅದು ಒಂದು ಒಂದು ಸತಿ ಸೀಡ್ಸನ್ನು ಗ್ರೇನ್ಸನ್ನು ಕೊಟ್ಟು ಅಂದ ತಕ್ಷಣ ನೆಕ್ಸ್ಟ್ ಅದೇನು ಮಾಡುತ್ತೆ ಒಣಗೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ದಿಸ್ ಈಸ್ ಹೌ ದ ಲೈಫ್ ಆಫ್ ದಿ ದಟ್ ಜೋ ಆರ್ ಪ್ಲ್ಯಾಂಟ್ ಎಂಡ್ಸ್ ಆಕೆ ಇನ್ನದೆಲ್ಲ ಕ್ರಾಪ್ ತೊಗೊಂಡ್ಮೇಲೆ ಮತ್ತೆ ಏನು ಮಾಡ್ತಾರೆ ಫಾರ್ಮರ್ಸ್ ವೇಟಿಂಗ್ ಫಾರ್ ದ ಕ ಪರ್ಟಿಕ್ಯುಲರ್ ಟೈಮ್ ಆ್ಯಂಡ್ ದೆನ್ ದೇ ವಿಲ್ ಸ್ಟಾರ್ಟ್ ಸೋಯಿಂಗ್ ದ ಸೀಡ್ಸ್ ಸೊ ಇದನ್ನು ನೀವು ಇಯರ್ಲಿ ಒನ್ ಟೈಮ್ ಮಾತ್ರ ಪಡಿಬೋದು ಲೈಕ್ ವೀಟ್ ಜ್ವಾರ್ ಆಸ್ ಐ ಟೋಲ್ಡ್ ಯು ಪ್ಯಾಡಿ ಪಂಪ್ಕಿನ್ ಸೊ ಕಾಟನ್ ಇವನ್ ಕಾಟನ್ ಪ್ಲಾಂಟ್ ಸಿ ಸೊ ಆಲ್ ದೀಸ್ ಆರ್ ದಿ ಆ್ಯನಿವಲ್ ಪ್ಲಾಂಟ್ಸ್ ಗಾಟ್ ಇಟ್ ಚಿಲ್ಡ್ರನ್ ಯು ಕೆನಾಟ್ ಗೆಟ್ ಆಲ್ ದೀಸ್ ಥಿಂಗ್ಸ್ Every month or every time. Yearly ones you can get this. Okay. So, such kind of plants are called annual plants. So, next comes here biennial plants. What is meant by this? See, such plants they live for two years or two seasons, you can say.

ಅದು ಲೈಫ್ ಸ್ಪೆನ್ ಎಷ್ಟು ಟೂ ಇಯರ್ಸ್ ಅಥವಾ ಟೂ ಸೀಸನ್ವರೆಗೂ ಇರುತ್ತೆ ಅದರಲ್ಲಿ ಅದು ನಮಗೆ ಟೂ ಟೈಮ್ಸ್ ಅದು ಇಲ್ಡನ್ನು ಕೊಡುತ್ತೆ ಸೊ ದಾಟ್ಸ್ ವೈ ಸಚ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಬೈ ಆನಿಯಲ್ ಫಾರ್ ಎಕ್ಸಾಂಪಲ್ ಹಿಯರ್ ಆನ್ ದ ಸ್ಕ್ರೀನ್ ವಿ ಹ್ಯಾವ್ ಕ್ಯಾರೆಟ್ ಜಿಂಜರ್ ಎಸ್ ಕ್ಯಾಬೇಜ್ ಶುಗರ್ ಕೇನ್ ಬೀಟ್ರೂಟ್ ಸಿ These are the plants which which gives you fruits till two seasons. Got it children? So in every season, what they do, they produce fruit. First flower will come after then fruit, and then it will give seeds, then it will die. Like this, in Madate, one season. ಅಲ್ಲಿ ಅದು ಡೈ ಆಗೋಲ್ಲ ಇಟ್ ವಿಲ್ ಬಿ ರಿಮೈನ್ ಆ್ಯಸ್ ಇಟ್ ಈಸ್ ಅಗೇನ್ ಇನ್ ದ ನೆಕ್ಸ್ಟ್ ಸೀಸನ್ ಆಲ್ಸೋ ಇಟ್ ಗೀವ್ಸ್ ಒನ್ ಮೋರ್ ಟೈಮ್ ಅಗೇನ್ ಫ್ಲವರ್ ಆಗುತ್ತೆ ಮತ್ತೇನಾಗುತ್ತೆ ಫ್ಲವರ್ ಆದ ತಕ್ಷಣ ಫ್ರೂಟ್ ದೆನ್ ಸೀಡ್ಸ್ ಇದೆಲ್ಲ ಎರಡು ಸತಿ ಮುಗಿದ್ಮೇಲೆ ಆಮೇಲೆ ಡೈ ಆಗುತ್ತೆ ಗೊತ್ತಾಯ್ತಾ ನಿಮಗೆ ಸೊ ದಿಸ್ ಈಸ್ ಕಾಲ್ಡ್ ಬೈನಿಯಲ್ ಪ್ಲಾಂಟ್ಸ್ ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಪೆರಿನಿಯಲ್ಸ್ ಪ್ಲ್ಯಾಂಟ್ ವಾಟ್ ಈಸ್ ಮೆಂಟ್ ಬೈ ಪೆರಿನಿಯಲ್ಸ್

for example mango tree so mango tree it has grown till the height certain height it has reached and then it started to produce the mangoes first flowers will come after that you will get the raw mangoes and then you will get the ripened mangoes okay in the season you will take all the mangoes tree will be remain as it is and in the next season, in the next year, again it will start flowering, and then it gives fruit to you, and then it gives you seed. Again next year, like this, children, it go on producing. So such kind of plants or trees are called perennials. Is that clear? Here we have an example of perennials. One I have told you, mango. The other one is. Lemon, coconut, and next comes neem, neem tree, jackfruit, and even you can get the tamarind. So, all these are the perennial trees or plant you can say. Is that clear, children?